ಮಹಾಗಠಬಂಧನ ವಿಚಾರ ಟ್ವೀಟ್ ಮಾಡಿದ್ರಲ್ಲ ನೀವು, ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಯಾವಾಗ ಸುದ್ದಿ ಆಗ್ಬೇಕು ಅದಕ್ಕೆ ಹಿಂಗ್ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಅವ್ರು ಮಹಾಗಠಬಂಧನ ಇಲ್ಲಿ ಯಾಕೆ ಮಾಡ್ಕೊಂಡ್ರು, ಸಿಕ್ಕಿಂ ನಲ್ಲಿ ಇದ್ದಿದ್ದನ್ನ ಅವ್ರು ಪ್ರಚಾರ ಪಡಿಲಿಕ್ಕಲ್ವಾ? ಮಹಾಗಠಬಂಧನ್ನ ಇದರಲ್ಲಿ ಬಿಹಾರದಲ್ಲಿ ಮೊದಲನೇ ಸಭೆ ಆದ್ಮೇಲೆ ಅವ್ರೇನು ಮಾಡಿದ್ರು, ಪಾಟ್ನಾ ಸಭೆ ನಂತರ ಸಿಕ್ಕಿಂ ಅಂತ ಸ್ಥಳ ನಿಯುಕ್ತಿಗೊಳಿಸಿದ್ರು. ಸಿಕ್ಕಿಂನಲ್ಲಿ ಇದ್ದಿದ್ದನ್ನ ಕರ್ನಾಟಕಕ್ಕೆ ಯಾಕೆ ಹಾಕೊಂಡ್ರು? ಸಭೆನ ತೀರ್ಮಾನ ಆಗಿದ್ದು ಸಿಕ್ಕಿಂನಲ್ಲಿ, ಇಲ್ಲಿಗೆ ಹಾಕೊಂಡಿದ್ದು ಅವರು ಪ್ರಚಾರ ಪಡಿಲಿಕ್ಕಲ್ವಾ? ನಾನು ಸರ್ಕಾರದ ತಪ್ಪುಗಳನ್ನು ನಾನು ಎತ್ತಿಡಿತಕ್ಕಂಥದ್ದನ್ನು ನಾನು ಪ್ರಚಾರಕ್ಕೆ ಹೇಳ್ತೀನಿ ಅಂದರೆ ಅದಕ್ಕೇನು ಉತ್ತರ ಕೊಡಲಿ? ನಾನು ಏನು ಉತ್ತರ ಕೊಡೋಕ್ಕಾಗತ್ತೆ? ಪ್ರಚಾರಕ್ಕೆ ಹೇಳ್ತಿದ್ದೀನಿ ಅಂತೇಳಿ ಅವರಿಗೆ ಎಲ್ಲ ಬಿಟ್ಟಿದ್ದಾರೆ. ಮೂರನ್ನ ಬಿಟ್ಟರೆ ಏನು ಹೇಳ್ತಾರೆ? ಆ ಮೂರನ್ನ ಬಿಟ್ಟಿರೋರು ಅವ್ರಿಗೆ ಏನು ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ? ಇದು ಚಕ್ರ ಉರುಳ್ತಾ ಇರ್ತದೆ. ಅದರಿಂದ ಅವರಿಗೆ ನನ್ನ ಒಂದು ಪ್ರಶ್ನೆಗಳು ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಇಲ್ಲ ಈಗ. ಅದಕ್ಕೋಸ್ಕರ ಈ ರೀತಿ ಹಾರಿಕೆ ಉತ್ತರ ಕೊಡ್ತಾರೆ. ಸದನದಲ್ಲಿ ಏನು ನಡೀತಿದೆ ಬ್ರದರ್, ನೆನ್ನೆ ನೋಡ್ತಾ ಇದ್ದೆ, ಅರ್ಗ ಜ್ಞಾನೇಂದ್ರ ಮಾತಾಡ್ತಾ ಇದ್ರೆ, ಆಯಿತು ಮುಂದೇಳಿ, ಆಯಿತು ಮುಂದೇಳಿ. ಆಮೇಲೆ ಅವ್ರು ಏನು ಹೇಳ್ತಾರೆ, ಜಾರ್ಜು ಅರ್ಗ ಜ್ಞಾನೇಂದ್ರ ಮಾತಾಡ್ತಾ ಇದ್ರೆ 6 ತಿಂಗಳು ಬುಟ್ಟಿ ವಿಷಯ ಮಾತಾಡಿ, ಈಗ ಇನ್ನೂ ಈಗ ತಾನೇ ನಾವು ಬಜೆಟ್ ಮಾಡಿದ್ದೀವಿ, 6-8 ತಿಂಗಳು ಆದಮೇಲೆ ವರ್ಷದ ಅಂತ್ಯದಲ್ಲಿ ಮಾತಾಡೋ ವಿಷಯ ಇದು, ಈಗ ಯಾಕೆ ಮಾತಾಡ್ತೀರಿ ಅಂತಾರೆ. ನೋಡ್ತಾ ಇದ್ದೀನಿ ಯಾಗಿದೆ ಅಂತೇಳಿ. ಇನ್ನಿರೋದು 2 ದಿನ, ಇವತ್ತು ಮುಗಿದೋಯ್ತು. ಇವತ್ತು ಯಾರು ಮಂತ್ರಿ ಮುಖ್ಯಮಂತ್ರಿಗಳು ಯಾರೂ ಇರಲ್ಲ, ಅವರೆಲ್ಲ ಅಲ್ಲಿ ಅವ್ರ ಎಲ್ಲ ಸಂಪೂರ್ಣ ಸಮಯ ಮೀಸಲಿಟ್ಕೊಂಡವ್ರೆ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ ಕ್ಲೋಸು, ಗುರುವಾರ ಉತ್ತರ ಕೊಡಬೇಕು ಇವರು ಬಜೆಟ್ಗೆ. ಆರಕ್ಕೆ ಉತ್ತರ ನನಗೆ ಗವರ್ನರ್ ಅಡ್ರೆಸ್ಸಲ್ಲಿ ನಾನು ಇನ್ನೂ ಹಲವಾರು ವಿಷಯಗಳು ಮಾತಾಡೋದಿತ್ತು, ಮಾತಾಡೋಕ್ಕೆ ಬಿಡಲಿಲ್ಲ, ಮುಂದೆ ಮಾತಾಡಿ ಅಂತಾರೆ. ಅದರಿಂದ ಸದನದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ ನನಗೆ. ನೋಡ್ತಾ ಇದ್ದೀನಿ ಯಾವ ರೀತಿ ನಡೀತಿದೆ ಅಂತೇಳಿ. ನಾನು ಅದರಿಂದ ಸಮಯ ಸಿಕ್ಕಿದ್ರೆ ಚರ್ಚೆ ಮಾಡ್ತೀನಿ, ಸಮಯ ಸಿಗದೇ ಇದ್ರೆ ಏನು ಮಾಡೋಕ್ಕಾಯ್ತದೆ? ಓಕೆ.